ಆತ್ಮೀಯ ವಿದ್ಯಾರ್ಥಿಗಳೇ ಈಗ ನಾವು 8ನೇ ತರಗತಿಯ 18ನೇ ಅಧ್ಯಾಯವಾಗಿರುವಂತಹ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ ಎನ್ನುವಂತಹ ಪಾಠವನ್ನ ಕಲಿತಾ ಹೋಗೋಣ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಮೊದಲಿಗೆ ನಾವು ಪರಿಸರ ಎಂದರೇನು ಪರಿಸರ ಮಾಲಿನ್ಯ ಎಂದರೇನು ಮಲಿನಕಾರಕಗಳು ಎಂದರೇನು ನಂತರ ಪರಿಸರ ಮಾಲಿನ್ಯದ ವಿಧಗಳಲ್ಲಿ ಇವು ಎರಡು ವಿಧಗಳಾಗಿವೆ ಯಾವ್ಯಾವುದು ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ ವಾಯು ಮಾಲಿನ್ಯದ ಅರ್ಥ ವಾಯು ಮಾಲಿನ್ಯಕ್ಕೆ ಕಾರಣಗಳು ನಂತರ ಅದರಿಂದ ಆಗತಕ್ಕಂತಹ ದುಷ್ಪರಿಣಾಮಗಳು ನಂತರ ಪರಿಹಾರ ಕ್ರಮಗಳು ಅದೇ ರೀತಿ ಜಲ ಮಾಲಿನ್ಯದ ಅರ್ಥ ಜಲ ಮಾಲಿನ್ಯಕ್ಕೆ ಕಾರಣಗಳು ನಂತರ ಅದರಿಂದ ಆಗತಕ್ಕಂತಹ ದುಷ್ಪರಿಣಾಮಗಳು ಮತ್ತು ಪರಿಹಾರ ಕ್ರಮಗಳ ಬಗ್ಗೆ ನಾವು ಇವತ್ತಿನ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ ಹಾಗಾದ್ರೆ ಎಲ್ಲರೂ ರೆಡಿನಾ ಈ ಒಂದು ತರಗತಿಯನ್ನ ಕೇಳೋದಿಕ್ಕೆ ಪರಿಸರ ಅಂದ್ರೆ ಏನು ನಮ್ಮ ಸುತ್ತಮುತ್ತ ಇರುವಂತಹ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಒಳಗೊಂಡಂತಹ ಎಲ್ಲಾ ವಸ್ತುಗಳನ್ನು ನಾವು ಪರಿಸರ ಅಂತ ಹೇಳಿ ಕರೀತೀವಿ ಈ ಒಂದು ಪರಿಸರವನ್ನ ನಾವು ಏನು ಮಾಡ್ತಾ ಇದ್ದೀವಿ ಮಾಲಿನ್ಯವನ್ನ ಮಾಡ್ತಾ ಇದ್ದೀವಿ ಹಾಳು ಮಾಡ್ತಾ ಇದ್ದೀವಿ ಅದರ ಒಂದು ನೋಟವನ್ನ ನಾವೀಗ ನೋಡಿಕೊಳ್ತಾ ಬರೋಣ ನಮ್ಮ ಹಿರಿಯರು ನಮ್ಮ ಹಿಂದಿನ ಕಾಲದಲ್ಲಿ ಲಭ್ಯವಿದ್ದ ಶುದ್ಧ ನೀರು ಮತ್ತು ತಾಜಾ ಗಾಳಿಯ ಬಗ್ಗೆ ಮಾತನಾಡುತ್ತಾರೆ ಹೌದಲ್ವಪ್ಪ ಈಗಿಂದಕ್ಕೆ ನಾವು ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮತ್ತು ಮುತ್ತಾತನ ಕಾಲದಲ್ಲಿ ಏನಾಗಿರ್ತಾ ಇತ್ತು ಶುದ್ಧವಾದ ಗಾಳಿ ಸಿಗ್ತಾ ಇತ್ತು ಶುದ್ಧವಾದ ಕುಡಿಯುವ ನೀರು ಸಿಗ್ತಾ ಇತ್ತು ಕಾರಣ ಏನು ಆಗ ಪರಿಸರ ಸ್ವಚ್ಛವಾಗಿತ್ತು ಪರಿಸರ ಇನ್ನೂ ಮಾಲಿನ್ಯ ಆಗಿರಲಿಲ್ಲ ಆದರೆ ಈಗ ಏನಾಗ್ತಾ ಇದೆ ಪರಿಸರದ ಕುಸಿಯುತ್ತಿರುವಂತಹ ಗುಣಮಟ್ಟವನ್ನ ಮಾಧ್ಯಮಗಳು ನಿಯಮಿತವಾಗಿ ವರದಿ ಮಾಡ್ತಾ ಇದ್ದಾವೆ ಗಾಳಿ ಮತ್ತು ನೀರಿನ ಕುಸಿಯುತ್ತಿರುವ ಗುಣಮಟ್ಟದ ಪ್ರಭಾವವು ನಮ್ಮ ಮೇಲಾಗುತ್ತಿರುವುದನ್ನ ನಾವೇ ಅನುಭವಿಸ್ತಾ ಇದ್ದೀವಿ ಉದಾಹರಣೆಯನ್ನು ನಾವು ನೋಡೋದಾದ್ರೆ ಶ್ವಾಸಾಂಗ ವ್ಯೂಹಕ್ಕೆ ಸಂಬಂಧಿಸಿದಂತಹ ರೋಗಗಳಿಂದ ಬಳಲುತ್ತಿರುವಂತಹ ಜನರ ಸಂಖ್ಯೆಯು ಒಂದೇ ಗತಿಯಲ್ಲಿ ಏರಿಕೆಯಾಗುತ್ತಿದೆ ಶುದ್ಧ ನೀರು ಮತ್ತು ಗಾಳಿ ಇನ್ನು ಹೆಚ್ಚು ಸಮಯ ಬಹುಶಃ ದೊರೆಯುವುದಿಲ್ಲ ಅನ್ನುವಂಥದ್ದು ನಮ್ಮನ್ನು ನೆನೆಸ್ಕೊಂಡ್ರೇ ನಮಗೆ ಏನಾಗ್ತಾ ಇದೆ ಭಯ ಆಗ್ತಾ ಇದೆ ಈ ಅಧ್ಯಾಯದಲ್ಲಿ ನಾವು ನಮ್ಮ ಸುತ್ತಮುತ್ತಲು ನಡೆಯುತ್ತಿರುವ ಹಾನಿಕಾರಕ ಬದಲಾವಣೆಗಳ ಬಗ್ಗೆ ಮತ್ತು ನಮ್ಮ ಜೀವನದ ಮೇಲೆ ಅವುಗಳ ಪರಿಣಾಮಗಳನ್ನು ಅಧ್ಯಯನ ಮಾಡ್ತೀವಿ ಮೊದಲನೆಯದಾಗಿ ನಾವು ನೋಡುವಂಥದ್ದು ವಾಯು ಮಾಲಿನ್ಯ ಪರಿಸರ ಮಾಲಿನ್ಯದಲ್ಲಿ ಹಲವಾರು ವಿಧಗಳಿವೆ ಆದರೆ ಪ್ರಮುಖವಾಗಿ ಎರಡು ಮಾಲಿನ್ಯಗಳನ್ನು ನಮ್ಮ 8ನೇ ತರಗತಿಯಲ್ಲಿ ಇಟ್ಟಿದ್ದಾರೆ ಅದರಲ್ಲಿ ವಾಯು ಮಾಲಿನ್ಯ ಇನ್ನೊಂದು ಜಲ ಮಾಲಿನ್ಯ ಅದಷ್ಟೇ ಅಲ್ಲದೇ ಮಣ್ಣಿನ ಮಾಲಿನ್ಯ ಇದೆ ನಂತರ ಶಬ್ದ ಮಾಲಿನ್ಯ ಇದೆ ಹಾಗೆ ಇನ್ಯಾವ್ಯಾವ ಮಾಲಿನ್ಯಗಳಿದ್ದಾವೆ ನೋಡ್ಕೊಂಬರ್ತೀರಲ್ವಾ ಫಸ್ಟ್ ಈಗ ನಾವು ನೋಡುವಂಥದ್ದು ವಾಯು ಮಾಲಿನ್ಯ ಗಾಳಿಯು ಸುಮಾರು 78% ನೈಟ್ರೋಜನ್ ಮತ್ತು 21% ಆಕ್ಸಿಜನ್ ಅನಿಲಗಳ ಮಿಶ್ರಣವಾಗಿದೆ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಆರ್ಗಾನ್ ಮೀಥೇನ್ ಓಜೋನ್ ಮತ್ತು ನೀರಾವಿಗಳು ಕೂಡ ಅಲ್ಪ ಪ್ರಮಾಣದಲ್ಲಿ ಕಂಡುಬರುತ್ತವೆ ಅನಪೇಕ್ಷಿತ ವಸ್ತುಗಳಿಂದ ಗಾಳಿಯು ಕಲುಷಿತಗೊಂಡಾಗ ಅದು ಜೈವಿಕ ಮತ್ತು ಅಜೈವಿಕ ಅಂಶಗಳ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟು ಮಾಡುತ್ತದೆ ಇದನ್ನು ವಾಯು ಮಾಲಿನ್ಯ ಅಂತ ಹೇಳಿ ಕರಿತೀವಿ ವಾಯು ಅಂದ್ರೆ ಏನು ಗಾಳಿ ಮಾಲಿನ್ಯ ಅಂದ್ರೆ ಏನು ಕಲುಷಿತಗೊಳಿಸ್ತಾ ಇದ್ದೀವಿ ಯಾವುದನ್ನ ಗಾಳಿಯನ್ನು ನಾವು ಕಲುಷಿತಗೊಳಿಸ್ತಾ ಇದ್ದೀವಿ ಯಾವುದರಿಂದ ಅನಪೇಕ್ಷಿತ ವಸ್ತುಗಳನ್ನು ಬಳಸೋದ್ರಿಂದ ಗಾಳಿ ಏನಾಗುತ್ತೆ ಕಲುಷಿತ ಆಗುತ್ತೆ ಇದರಿಂದ ಜೈವಿಕ ಮತ್ತು ಅಜೈವಿಕ ಅಂಶಗಳ ಮೇಲೆ ಹಾನಿಕಾರಕ ಪರಿಣಾಮ ಉಂಟಾಗುತ್ತೆ ಹಾಗಾದರೆ ಹೇಗೆ ಮಲಿನಗೊಳ್ತಾ ಇದೆ ಗಾಳಿಯನ್ನು ಕಲುಷಿತಗೊಳಿಸುವ ವಸ್ತುಗಳನ್ನು ವಾಯು ಮಲಿನಕಾರಕಗಳು ಅಂತ ಹೇಳಿ ಕರಿತೀವಿ ಉದಾಹರಣೆ ನೋಡೋದಾದರೆ ಕಾಡಿನ ಬೆಂಕಿ ಅಥವಾ ಜ್ವಾಲಾಮುಖಿ ಸ್ಫೋಟದಿಂದ ಉಂಟಾಗುವ ಹೊಗೆ
ಧೂಳಿನಂತಹ ನೈಸರ್ಗಿಕ ಆಕರಗಳು, ಮಾನವ ಚಟುವಟಿಕೆಗಳು, ಕಾರ್ಖಾನೆಗಳು, ವಿದ್ಯುತ್ ಸ್ಥಾವರಗಳು, ವಾಹನಗಳ ನಿಷ್ಕಾಸ ಅನಿಲ, ಸೌದೆ ಮತ್ತು ಬೆರಣಿಗಳ ಉರಿಸುವಿಕೆ, ಇವು ವಾಯುಮಲಿನಕಾರಿಗಳ ಆಕರಗಳಾಗಿವೆ. ಅಂದರೆ ಇವೆಲ್ಲದರಿಂದ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಇತ್ಯಾದಿ ವಿಷಕಾರಿ ಅನಿಲಗಳು ಬಿಡುಗಡೆಯಾಗ್ತಾ ಇದ್ದಾವೆ. ಉಸಿರಾಟದ ಅನೇಕ ಸಮಸ್ಯೆಗಳು ವಾಯುಮಾಲಿನ್ಯ ಆಗ್ತಾ ಇರೋದ್ರಿಂದನೇ ಹೆಚ್ಚಾಗಿ ಉಂಟಾಗ್ತಾ ಇದೆ. ವಾಹನಗಳು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಮತ್ತು ಹೊಗೆಯಂತಹ ಮಾಲಿನ್ಯಕಾರಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತವೆ. ಅಲ್ಲದೆ ಪೆಟ್ರೋಲ್ ಮತ್ತು ಡೀಸೆಲ್ಗಳಂತಹ ಇಂಧನಗಳ ಅಪೂರ್ಣ ದಹನದಿಂದ ಕಾರ್ಬನ್ ಮಾನಾಕ್ಸೈಡ್ ಉತ್ಪತ್ತಿಯಾಗುತ್ತೆ. ಈ ಕಾರ್ಬನ್ ಮಾನಾಕ್ಸೈಡ್ ಅನ್ನೋಂಥದ್ದೇನಿದೆ, ಇದು ಅತ್ಯಂತ ವಿಷಕಾರಿ ಅನಿಲ ಆಗಿದೆ. ಇದು ನಮ್ಮ ದೇಹದಲ್ಲಿ ಏನು ಮಾಡುತ್ತಪ್ಪ ಸೇರ್ಕೊಂಡ್ಮೇಲೆ ಅಂದರೆ ಆಕ್ಸಿಜನ್ ಸಾಗಿಸುವಂತಹ ರಕ್ತದ ಸಾಮರ್ಥ್ಯವನ್ನೇ ಕಡಿಮೆ ಮಾಡುತ್ತೆ. ಯಾವುದು? ಕಾರ್ಬನ್ ಮಾನಾಕ್ಸೈಡ್. ನಂತರ ಸ್ಮಾಗ್, ವಾತಾವರಣದಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ಹೊಗೆ ಅಥವಾ ಮಂಜಿನಿಂದ ಉಂಟಾಗಿರುವಂತಹ ದಟ್ಟ ಮಂಜಿನ ಪದರವನ್ನು ಸ್ಮಾಗ್ ಅಂತ ಹೇಳಿ ಕರಿತೀವಿ. ನೈಟ್ರೋಜನ್ ಆಕ್ಸೈಡನ್ನು ಈ ಸ್ಮಾಗ್ ಹೊಂದಿರುತ್ತೆ. ಇದು ಇತರ ವಾಯು ಮಾಲಿನ್ಯಕಾರಕಗಳು ಹಾಗೂ ಮಂಜಿನೊಂದಿಗೆ ಸೇರಿ ಸ್ಮಾಗನ್ನು ಉಂಟು ಮಾಡುತ್ತೆ. ಸ್ಮಾಗ್ ಏನು ಮಾಡುತ್ತೆ? ಸ್ಮಾಗ್ ಅಸ್ತಮಾ, ಕೆಮ್ಮು ಮತ್ತು ಮಕ್ಕಳಲ್ಲಿ ಉಬ್ಬಸವನ್ನು ಉಂಟು ಮಾಡುತ್ತೆ. ಅದಷ್ಟೇ ಅಲ್ಲದೇ ಹಲವು ಕೈಗಾರಿಕೆಗಳು ಸಹ ವಾಯು ಮಾಲಿನ್ಯಕ್ಕೆ ಕಾರಣವಾಗಿವೆ. ಪೆಟ್ರೋಲಿಯಂ ಸಂಸ್ಕರಣಾಗಾರಗಳು ಅನಿಲ ರೂಪದ ಮಲಿನಕಾರಕಗಳಾದ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ಗಳ ಪ್ರಮುಖ ಆಕರಗಳಾಗಿವೆ. ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲಿನಂತಹ ಇಂಧನಗಳ ದಹನದಿಂದ ಸಲ್ಫರ್ ಡೈಆಕ್ಸೈಡ್ ಉತ್ಪಾದನೆಯಾಗುತ್ತದೆ. ಇದು ಉಸಿರಾಟದ ತೊಂದರೆಗಳನ್ನು ಉಂಟು ಮಾಡುವುದರ ಜೊತೆಗೆ ಶ್ವಾಸಕೋಶದ ಶಾಶ್ವತ ಹಾನಿಗೂ ಕಾರಣವಾಗುತ್ತದೆ. ರೆಫ್ರಿಜಿರೇಟರ್, ಏರ್ ಕಂಡೀಷನರ್ಗಳು ಮತ್ತು ಏರೋಸೋಲ್ಗಳು, ಸ್ಪ್ರೇಗಳಲ್ಲಿ ಬಳಸುವಂತಹ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಇತರ ಬಗೆಯ ವಾಯುಮಾಲಿನ್ಯಕಾರಕಗಳಾಗಿವೆ. CFCಗಳು ವಾತಾವರಣದ ಓಜೋನ್ ಪದರಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ. ಹಾಗಾದರೆ ಈ ಓಜೋನ್ ಎಲ್ಲಿರುತ್ತೆ? ಭೂಮಿಯಿಂದ ಸುಮಾರು 15-60 ಕಿಲೋಮೀಟರ್ ಎತ್ತರದಲ್ಲಿ ಇರತಕ್ಕಂಥದ್ದೇ ಓಜೋನ್ ಪದರ. ಇದನ್ನು ಸ್ಟ್ರಾಟೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಇದು ಏನು ಕಾರ್ಯ ಮಾಡುತ್ತೆ ಓಜೋನ್ ಪದರ? ಸೂರ್ಯನಿಂದ ಬರುವಂತಹ ನೇರಳಾತೀತ ವಿಕಿರಣಗಳನ್ನು ತಡೆದು ಶೋಧಿಸಿ ಭೂಮಿಗೆ ಕಳಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಈ CFCಗಳಿಂದಾಗಿ ಆ ಓಜೋನ್ ನಾಶ ಆಗ್ತಾ ಇದೆ. ಮಕ್ಕಳೇ ನೆನ್ಪಿಟ್ಕೊಳ್ರಿ, ಈ ಕ್ಲೋರೋಫ್ಲೋರೋ ಕಾರ್ಬನ್, ಅದರಲ್ಲಿ ಕ್ಲೋರಿನ್ ಅನ್ನೋವಂಥದ್ದೇನಿದೆ, ಈ ಕ್ಲೋರಿನ್ ಅಣು 1,00,000 ಓಜೋನ್ ಅಣುವಿಗೆ ನಾಶ ಆಗುತ್ತೆ. ಅಂದರೆ 1 ಕ್ಲೋರಿನ್ ಅಣು 1,00,000 ಓಜೋನ್ ಅಣುವನ್ನು ನಾಶ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಡೀಸೆಲ್, ಪೆಟ್ರೋಲನ್ನು ದಹಿಸುವ ವಾಹನಗಳು ಉತ್ಪಾದಿಸುವಂತಹ ಸಣ್ಣ ಕಣಗಳು ದೀರ್ಘಕಾಲದವರೆಗೆ ಗಾಳಿಯಲ್ಲಿ ನಿಲಂಬಿತ ಸ್ಥಿತಿಯಲ್ಲಿ ಇದ್ದು ಅವು ಗೋಚರತೆಯನ್ನು ಕಡಿಮೆ ಮಾಡುತ್ತೆ. ಗೋಚರತೆ ಅಂದರೆ ವಿಸಿಬಿಲಿಟಿ. ಉಸಿರಾಡಿದಾಗ ಅವು ರೋಗಗಳನ್ನು ಉಂಟು ಮಾಡುತ್ತವೆ. ಉಕ್ಕು ತಯಾರಿಕೆ ಮತ್ತು ಗಣಿಗಾರಿಕೆಯಂತಹ ಅನೇಕ ಪ್ರಕ್ರಿಯೆಗಳಲ್ಲೂ ಹಾಗೂ ವಿದ್ಯುತ್ ಸ್ಥಾವರಗಳಿಂದ ಹೊರಸೂಸುವ ಸಣ್ಣ ಬೂದಿಯ ಕಣಗಳೂ ಸಹ ವಾತಾವರಣವನ್ನು ಮಲಿನಗೊಳಿಸುತ್ತವೆ. ಇನ್ನೂ ಒಂದು ಬೆಸ್ಟ್ ಉದಾಹರಣೆನ ನಾವು ನೋಡೋದಾದರೆ, ಗಾಳಿಯಲ್ಲಿ ಮಾಲಿನ್ಯಕಾರಕಗಳು ಅದರ ಅಮೃತ ಅಂದರೆ ತಾಜ್ ಮಹಲ್ನ ಅಮೃತ ಶಿಲೆಯ ಬಣ್ಣವನ್ನು ಮಸುಕಾಗಿಸ್ತಾ ಇದೆ. ಇದು ವಾಯುಮಾಲಿನ್ಯದಿಂದ ಆಗ್ತಕ್ಕಂತಹ ಒಂದು ದುಷ್ಪರಿಣಾಮ. ತಾಜ್ ಮಹಲ್ನ ಆಗ್ರಾ ಮತ್ತು ಅದರ ಸುತ್ತಲಿನ ಪ್ರದೇಶದಲ್ಲಿರುವಂತಹ ಕೈಗಾರಿಕೆಗಳಾದ
ರಬ್ಬರ್ ಸಂಸ್ಕರಣೆ ಆಟೋಮೊಬೈಲ್ ರಾಸಾಯನಿಕಗಳು ಮತ್ತು ವಿಶೇಷವಾಗಿ ಮಥುರಾ ಪೆಟ್ರೋಲಿಯಂ ಸಂಸ್ಕರಣಾ ಘಟಕ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳಂತಹ ಮಾಲಿನ್ಯಕಾರಕಗಳ ಉತ್ಪತ್ತಿಗೆ ಇದು ಕಾರಣ ಆಗಿದೆ ಯಾವುದು ವಾಯುಮಾಲಿನ್ಯ ಈ ಅನಿಲಗಳು ವಾತಾವರಣದಲ್ಲಿನ ನೀರಾವಿಯೊಂದಿಗೆ ವರ್ತಿಸಿ ನೈಟ್ರಿಕ್ ಆಮ್ಲವನ್ನು ಉಂಟು ಮಾಡುತ್ತವೆ ಈ ಆಮ್ಲಗಳು ಮಳೆಯೊಂದಿಗೆ ಸೇರಿಕೊಂಡು ಭೂಮಿಯ ಮೇಲೆ ಸುರಿಯುತ್ತದೆ ಇದನ್ನೇ ಆಮ್ಲ ಮಳೆ ಅಂತ ಹೇಳಿ ಕರೀತೀವಿ ಈ ಆಮ್ಲ ಮಳೆಯಿಂದಾಗಿ ಜಲಚರಗಳ ಸಂತಾನೋತ್ಪತ್ತಿ ಏರುಪೇರು ಉಂಟಾಗ್ತಾ ಇದೆ ಅಂದರೆ ಮೊಟ್ಟೆಗಳೆಲ್ಲ ನಾಶ ಆಗ್ತಾ ಇದ್ದಾವೆ ಮಣ್ಣಿನ ಮೇಲೆ ಬಿದ್ದಾಗ ಮಣ್ಣು ತನ್ನ ಆಮ್ಲೀಯತೆಯನ್ನು ಹೆಚ್ಚಿಸುತ್ತದೆ ಜನಗಳಿಗೆ ಚರ್ಮದ ಕ್ಯಾನ್ಸರ್ ಬರ್ತಾ ಇದೆ ಅಷ್ಟೇ ಅಲ್ಲದೇ ಕ್ಯಾಟರಾಕ್ಟ್ ಅನ್ನೋ ಅಂಥ ಕಣ್ಣಿನ ಕಾಯಿಲೆನೂ ಸಹ ಬರ್ತಾ ಇದೆ ಅದಷ್ಟೇ ಅಲ್ಲದೆ ಉತ್ಪರಿವರ್ತನೆಗೂ ಸಹ ಈ ಆಮ್ಲ ಮಳೆ ಕಾರಣ ಆಗಿದೆ ಇದರಿಂದ ಹಿಂದೆ ಹೋಗೋದಾದರೆ ಓಜೋನ್ ಅಂತ ಹೇಳಿದ್ವಿ ಓಜೋನಿಂದನೂ ಕೂಡ ಈ ದುಷ್ಪರಿಣಾಮಗಳು ಉಂಟಾಗ್ತಾ ಇದ್ದಾವೆ ಮಕ್ಕಳ ಓಜೋನ್ ಪದರ ನಾಶ ಆಗ್ತಾ ಇರೋದ್ರಿಂದ ಚರ್ಮದ ಕ್ಯಾನ್ಸರ್ ಬರ್ತಾ ಇದೆ ಜಾಗತಿಕ ತಾಪಮಾನದ ಏರಿಕೆಯೂ ಸಹ ಆಗ್ತಾ ಇದೆ ಆಮ್ಲ ಮಳೆಯು ಸ್ಮಾರಕದ ಅಮೃತ ಶಿಲೆಯನ್ನು ಸಂಕ್ಷಾರಣಗೊಳಿಸ್ತಾ ಇದೆ ಈ ವಿದ್ಯಮಾನವನ್ನು ಮಾರ್ಬಲ್ ಕ್ಯಾನ್ಸರ್ ಅಂತ ಹೇಳಿ ಕರಿತಾ ಇದ್ದೀವಿ ಪೆಟ್ರೋಲಿಯಂ ಸಂಸ್ಕರಣಾಗಾರದಿಂದ ಹೊರಸೂಸುತ್ತಿರುವ ಕಾರ್ಬನ್ ಮಸಿಯಂತಹ ನಿಲಂಬಿತ ಕಣಗಳು ಅಮೃತ ಶಿಲೆಯ ಹಳದಿ ಬಣ್ಣಕ್ಕೆ ಕಾರಣವಾಗಿವೆ ತಾಜ್ಮಹಲನ್ನು ಉಳಿಸಲು ಸುಪ್ರೀಂ ಕೋರ್ಟ್ ಅನೇಕ ಕ್ರಮಗಳನ್ನು ಕೈಗೊಂಡಿದೆ CNG ಸಂಪೀಡಿತ ನೈಸರ್ಗಿಕ ಅನಿಲ ಇಂಗ್ಲೀಷಲ್ಲಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಮತ್ತು LPG LPG ಅಂದರೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಇಂಗ್ಲೀಷಲ್ಲಿ ಆದರೆ ನಾವು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳಿ ಕರಿತೀವಿ ಇಂತಹ ಸ್ವಚ್ಛ ಇಂಧನಗಳನ್ನು ಬಳಸಲು ಕೈಗಾರಿಕೆಗಳಿಗೆ ಆದೇಶ ನೀಡಿದೆ ಸರ್ಕಾರ ಇದನ್ನೆಲ್ಲ ಗಮನಿಸ್ಬಿಟ್ಟು ಏನು ಆದೇಶ ಹೊರಡಿಸಿದೆ CNG ಮತ್ತು LPG ಸ್ವಚ್ಛ ಇಂಧನಗಳನ್ನು ಬಳಸೋದಕ್ಕೆ ಕೈಗಾರಿಕೆಗಳಿಗೆ ಆದೇಶ ನೀಡಿದೆ ಅದಷ್ಟೇ ಅಲ್ಲದೇ ತಾಜ್ ವಲಯದಲ್ಲಿನ ವಾಹನಗಳು ಸೀಸರಹಿತ ಪೆಟ್ರೋಲ್ ಬಳಸಲು ಸಹ ಆದೇಶವನ್ನು ನೀಡಿದೆ ಹಸಿರು ಮನೆ ಪರಿಣಾಮ ಚಿತ್ರವನ್ನು ಗಮನಿಸ್ತಾ ಹೋಗ್ರಿ ಭೂಮಿಯ ಮೇಲೆ ಬೀಳುವ ಸೂರ್ಯನ ಕಿರಣವು ಒಂದು ಭಾಗವು ಭೂಮಿಯಿಂದ ಹೀರಲ್ಪಡುತ್ತದೆ ಮತ್ತೊಂದು ಭಾಗ ವಾಪಸ್ ಸೂರ್ಯನ ಹತ್ರ ಪ್ರತಿಫಲಿಸುತ್ತೆ ವ್ಯೋಮಕ್ಕೆ ಹಿಂದಿರುಗುತ್ತೆ ಅಂತ ಹೇಳ್ತೀವಿ ಪ್ರತಿಫಲಿತ ವಿಕಿರಣದ ಒಂದು ಭಾಗವು ವಾತಾವರಣದಿಂದ ಸೆರೆಹಿಡಿಯಲ್ಪಡುತ್ತದೆ ಏನಾಗುತ್ತೆ ಒಂದು ಪ್ರತಿಫಲಿತ ಒಂದು ಭಾಗ ವಾತಾವರಣದಿಂದ ಸೆರೆಹಿಡಿಯಲ್ಪಡುತ್ತೆ ಸೆರೆಹಿಡಿಯಲ್ಪಟ್ಟಂತಹ ವಿಕಿರಣಗಳು ಭೂಮಿಯನ್ನು ಮತ್ತಷ್ಟು ಬಿಸಿ ಮಾಡುತ್ತವೆ ಇದನ್ನು ಹಸಿರುಮನೆ ಪರಿಣಾಮ ಅಂತ ಹೇಳಿ ಕರಿತೀವಿ ಯಾಕೆ ಅವು ವಿಕಿರಣಗಳನ್ನು ಹಿಡಿದಿಟ್ಕೊಳ್ತವೆ ಪ್ರತಿಫಲಿಸ್ಬೇಕಿತ್ತು ಇದು ನ್ಯಾಚುರಲ್ ಆಗಿ ಆಗುವಂಥದ್ದು ಸೂರ್ಯನ ಕಿರಣ ಭೂಮಿಗೆ ಬರುತ್ತೆ ತದನಂತರ ಮತ್ತೆ ವಾಪಸ್ ಪ್ರತಿಫಲಿಸುತ್ತೆ ಆದರೆ ಪ್ರತಿಫಲಿತ ಆಗ್ತಾ ಇರುವಂಥ ಕಿರಣವನ್ನು ವಾತಾವರಣ ಸೆರೆ ಹಿಡ್ಕೊಳ್ಳುತ್ತೆ ಕಾರಣ ಏನು ಕಾರಣ ಏನಪ್ಪ ಅಂತ ಅಂದರೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಯಥೇಚ್ಛವಾಗಿ ಇದ್ದಾಗ ಅದು ಏನಾಗುತ್ತೆ ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡುತ್ತೆ ಹಸಿರುಮನೆ ಪರಿಣಾಮದ ಪ್ರಕ್ರಿಯೆ ಇಲ್ಲದೆ ಭೂಮಿಯ ಮೇಲೆ ಜೀವದ ಉಳಿವು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಇದೀಗ ಜೀವಕ್ಕೆ ಬೆದರಿಕೆಯೊಡ್ಡುತ್ತಿದೆ ಅಂದರೆ ಮಕ್ಕಳೇ ಬಂದು ಪುನಃ ವಾಪಸ್ ಹೋಗಬೇಕಿತ್ತು ಸೂರ್ಯನ ಕಿರಣ ಅದಿಲ್ಲ ಅಂದರೆ ನಾವು ಜೀವಂತವಾಗಿರೋದಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ಏನಾಗ್ತಾ ಇದೆ ನಮಗೆ ಬೆದರಿಕೆ ಆಗ್ತಾ ಇದೆ ಅಂದರೆ ಹೆದರಿಕೆ ಆಗ್ತಾ ಇದೆ ಕಾರಣ ಏನು ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಅಧಿಕ ಆಗಿದೆ ಈ ಕಾರ್ಬನ್ ಡೈಆಕ್ಸೈಡು ಕೂಡ ಹಸಿರುಮನೆ ಅನಿಲದಲ್ಲಿ ಒಂದಾಗಿದೆ ನಂತರ ಜಾಗತಿಕ ತಾಪ ಈಗಾಗಲೇ ಹೇಳಿದ್ವಿ ಹಸಿರುಮನೆ ಅನಿಲಗಳಲ್ಲಿ ಒಂದಾದ ಕಾರ್ಬನ್ ಡೈಆಕ್ಸೈಡ್ ಇದು ಮಾನವನ ಚಟುವಟಿಕೆಯಿಂದಾಗಿ ವಾತಾವರಣದಲ್ಲಿ ಹೆಚ್ಚು ಸಂಗ್ರಹ ಆಗೋದಕ್ಕೆ ಕಾರಣ ಆಗಿದೆ ಕಾರ್ಬನ್ ಡೈಆಕ್ಸೈಡ್ ಶಾಖವನ್ನು ಸೆರೆಹಿಡಿಯುತ್ತೆ ಆದರೆ ಪುನಃ ವ್ಯೋಮಕ್ಕೆ ಹಿಂದಿರುಗೋದಂತೆ ಅದು ತಡೆಯುತ್ತೆ
ಇದರ ಪರಿಣಾಮವಾಗಿ ಭೂಮಿಯ ವಾತಾವರಣದ ಸರಾಸರಿ ಉಷ್ಣತೆಯು ನಿಧಾನವಾಗಿ ಏರಿಕೆಯಾಗುತ್ತಿದೆ ಇದನ್ನು ಜಾಗತಿಕ ತಾಪದ ಏರಿಕೆ ಅಂತ ಹೇಳಿ ಕರೀತೀವಿ ಕೇವಲ ಕಾರ್ಬನ್ ಡೈಆಕ್ಸೈಡ್ ಒಂದೇ ನೈಸರ್ಗಿಕ ಹಸಿರುಮನೆ ಅನಿಲ ಅಲ್ಲ ಅದರ ಜೊತೆ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ಗಳು ಕೂಡ ಸೇರಿವೆ ಈ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅನೇಕ ದೇಶಗಳು ಒಂದು ಒಪ್ಪಂದಕ್ಕೆ ಬಂದಿವೆ ಅದು ಕ್ಯೂಟೋ ಪ್ರೋಟೋಕಾಲ್ ಅನ್ನುವಂಥ ಒಂದು ಒಪ್ಪಂದ ಈ ಒಪ್ಪಂದದ ಪ್ರಕಾರ ಏನು ಮಾಡಬೇಕು ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಬೇಕು ಇಲ್ಲಿ ನೋಡಿ ಮಕ್ಕಳ ಜಾಗತಿಕ ತಾಪ ಅಂತ ಹೇಳಿದ್ರೆ ಏನು ಭೂಮಿಯ ತಾಪಮಾನವು ಕೇವಲ 0.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗಿರೋದ್ರಿಂದ ಈ ರೀತಿಯ ಒಂದು ಗಂಭೀರ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗಿದೆ ಏನು ಗಂಭೀರ ಪರಿಸ್ಥಿತಿ ಹಿಮಾಲಯದ ಗಂಗೋತ್ರಿ ನೀರ್ಗಲ್ಲು ನದಿಯಾಗಿ ಕರಗೋದಕ್ಕೆ ಪ್ರಾರಂಭಿಸ್ತಾ ಇದೆ ಅಂದರೆ ಜಾಗತಿಕ ತಾಪ ಅಂದ್ರೆ ಏನು ಭೂಮಿಯ ಮೇಲಿನ ಉಷ್ಣಾಂಶದಲ್ಲಿನ ಹೆಚ್ಚಳ ಉಷ್ಣಾಂಶ ಹೆಚ್ಚಾಯಿತು ಅಂತ ಅಂದಾಗ ಏನಾಗುತ್ತೆ ಹಿಮಾಲಯದಲ್ಲಿ ಇರತಕ್ಕಂತಹ ಮಂಜುಗಡ್ಡೆಗಳೆಲ್ಲವೂ ಕೂಡ ಕರಗೋದಕ್ಕೆ ಪ್ರಾರಂಭಿಸುತ್ತೆ ಹೀಗೆ ಕರಗೋದಕ್ಕೆ ಪ್ರಾರಂಭಿಸಿದ್ರೆ ಅವೇನಾಗ್ತವೆ ಹರಿದು ನೀರಾಗಿ ಹರಿದು ಸಮುದ್ರವನ್ನು ಸೇರ್ತವೆ ಅಲ್ಲಿ ಏನಾಗುತ್ತೆ ಪ್ರವಾಹ ಉಂಟಾಗುತ್ತೆ ಪ್ರವಾಹ ಉಂಟಾದಾಗ ಅಲ್ಲಿರ್ತಕ್ಕಂಥ ಜನರಿಗೆಲ್ಲರಿಗೂ ಕೂಡ ಏನಾಗುತ್ತೆ ತೊಂದರೆ ಉಂಟಾಗುತ್ತೆ ಇವೆಲ್ಲವೂ ಜಾಗತಿಕ ತಾಪದ ಏರಿಕೆಯಿಂದ ಆಗುವಂಥದ್ದು ಜಾಗತಿಕ ತಾಪದ ಏರಿಕೆ ಹೇಗಾಗಿದೆ ವಾಯು ಮಾಲಿನ್ಯದಿಂದ ಆಗಿದೆ ಹಾಗಾದರೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ದೆಹಲಿಯು ವಿಶ್ವದ ಅತ್ಯಂತ ಕಲುಷಿತ ನಗರಗಳಲ್ಲಿ ಒಂದಾಗಿತ್ತು ಇದು ಡೀಸೆಲ್ ಮತ್ತು ಪೆಟ್ರೋಲ್ ಚಾಲಿತ ವಾಹನಗಳ ಬದಲಿಯಾಗಿ CNG ಮತ್ತು ಸೀಸರಹಿತ ಪೆಟ್ರೋಲ್ ಬಳಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಅನೇಕ ಶಾಲೆಗಳು ಮಕ್ಕಳು ಆಯೋಜಿಸಿರುವ ಪಟಾಕಿಯನ್ನು ದೂರವಿಡಿ ಸೇ ನೋ ಟು ಕ್ರ್ಯಾಕರ್ಸ್ ಅಭಿಯಾನದ ಬಗ್ಗೆ ಎಲ್ರಿಗೂ ತಿಳಿದಿದೆ ದೀಪಾವಳಿಯ ಸಂದರ್ಭದಲ್ಲಿ ವಾಯು ಮಾಲಿನ್ಯದ ಮಟ್ಟವನ್ನು ನಾವೇನು ಮಾಡ್ಬೋದು ಕ್ರಮೇಣ ಕಡಿಮೆ ಮಾಡ್ಬೋದು ಪಟಾಕಿಯನ್ನು ಸಿಡಿಸೋದ್ರಿಂದ ಅಲ್ಲಿ ಹೆಚ್ಚು ಮಲಿನಕಾರಕಗಳು ಬಿಡುಗಡೆಯಾಗ್ತವೆ ಆ ಸಿಡಿಸೋದನ್ನು ನಾವು ಏನು ಮಾಡಿದ್ರೆ ನಿಷೇಧಿಸಿದ್ರೆ ಅಲ್ಲಿ ವಾಯು ಮಾಲಿನ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ ಮೊದಲನೇದಾಗಿ ನಾವು ನೋಡುವಂಥದ್ದಾದರೆ ಗಿಡಗಳನ್ನು ನೆಡಬಹುದು ಮತ್ತು ನಮ್ಮ ಸುತ್ತಮುತ್ತ ಈಗಾಗಲೇ ಇರುವ ಗಿಡಗಳನ್ನು ಪೋಷಿಸಬಹುದು ಪ್ರತಿ ವರ್ಷ ಜುಲೈನಲ್ಲಿ ಲಕ್ಷಾಂತರ ಗಿಡಗಳನ್ನು ನೆಡುವ ವನ ಮಹೋತ್ಸವವನ್ನು ಆಚರಿಸುವುದು ಅಷ್ಟೇ ಅಲ್ಲದೆ June 5 ಪರಿಸರ ದಿನ ಅಂತ ಹೇಳಿ ಆಚರಿಸಿ ಆ ಸಮಯದಲ್ಲೂ ಕೂಡ ನಾವು ಗಿಡಗಳನ್ನು ನೆಡೆಸ್ತೀವಿ ಗಿಡದ ಉದುರಿದ ಎಲೆಗಳನ್ನು ಸುಡುವುದರ ಬದಲಾಗಿ ಗೊಬ್ಬರದ ಗುಂಡಿಗೆ ಹಾಕೋದ್ರಿಂದ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ತಯಾರು ಮಾಡಬಹುದು ಅದಷ್ಟೇ ಅಲ್ಲದೇ ಮಕ್ಕಳೇ ನಾವಿನ್ನೂ ಏನು ಮಾಡಬಹುದು ಸ್ವಂತ ವಾಹನಗಳನ್ನು ಬಳಸುವುದರ ಬದಲಾಗಿ ಸಾರಿಗೆ ವಾಹನಗಳು ಅಥವಾ ಸೈಕಲನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಹಾಗೆ ವಾಯು ಮಾಲಿನ್ಯವನ್ನು ಸಹ ನಾವೇನು ಮಾಡ್ದಂಗಾಗುತ್ತೆ ಕಡಿಮೆ ಮಾಡ್ದಂಗಾಗುತ್ತೆ CFC ಮುಕ್ತ ರೆಫ್ರಿಜಿರೇಟರ್ಗಳನ್ನು ನಾವು ಬಳಸಬೇಕಾಗುತ್ತೆ ಅದಷ್ಟೇ ಅಲ್ಲದೇ ಕೈಗಾರಿಕೆಗಳನ್ನು ನಗರ ಪ್ರದೇಶದಿಂದ ದೂರದಲ್ಲಿ ನಾವು ಸ್ಥಾಪಿಸಬೇಕು ಮತ್ತು ಕೈಗಾರಿಕಾ ಚಿಮಣಿಗಳೇನಿವೆ ಅವನ್ನು ತುಂಬ ಎತ್ತರಕ್ಕೆ ನಾವು ಹೊಗೆ ಹೋಗೋ ಹಾಗೆ ಸ್ಥಾಪಿಸಬೇಕಾಗತ್ತೆ ನಂತರ ನಾವು ನೋಡುವಂಥದ್ದಾದರೆ ಜಲಮಾಲಿನ್ಯ ಏನು ಜಲಮಾಲಿನ್ಯ ಅಂದರೆ ಕೆಲವು ಹಾನಿಕಾರಕ ವಸ್ತುಗಳಿಂದ ನೀರಿನ ಗುಣಮಟ್ಟವು ಹಾಳಾಗಿ ಅದರ ವಾಸನೆ ಮತ್ತು ಬಣ್ಣವನ್ನು ಬದಲಿಸುವುದಕ್ಕೆ ಜಲಮಾಲಿನ್ಯ ಅಂತ ಹೇಳಿ ಕರಿತೀವಿ ನೀರನ್ನು ಮಲಿನಗೊಳಿಸುವಂತಹ ವಸ್ತುಗಳನ್ನು ಜಲಮಲಿನಕಾರಿಗಳು ಅಂತ ಹೇಳಿ ಕರಿತೀವಿ ಯಾವಾಗ ಚರಂಡಿ ನೀರು ವಿಷಕಾರಿ ರಾಸಾಯನಿಕಗಳು ಕೆಸರು ಮುಂತಾದ ಹಾನಿಕಾರಕ ವಸ್ತುಗಳು ನೀರಿನೊಂದಿಗೆ ಮಿಶ್ರವಾಗುವವೋ ಆಗ ನೀರು ಮಲಿನವಾಗುತ್ತದೆ ಉದಾಹರಣೆ ಗಂಗಾ ನದಿ ವರ್ಲ್ಡ್ ವೈಲ್ಡ್ ಫಂಡ್ ಫಾರ್ ನೇಚರ್ WWF ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇದರ ಇತ್ತೀಚಿನ ಅಧ್ಯಯನದ ಪ್ರಕಾರ ಅತ್ಯಂತ ಅಪಾಯದ ಅಂಚಿನಲ್ಲಿರುವ ಪ್ರಪಂಚದ 10 ನದಿಗಳಲ್ಲಿ ಗಂಗಾ ನದಿಯು ಒಂದಾಗಿದೆ
ನದಿಯ ಸಮೀಪದಲ್ಲಿರುವಂತಹ ದೊಡ್ಡ ಪಟ್ಟಣ ಹಾಗೂ ನಗರ ಪ್ರದೇಶದ ಜನರು ಹೆಚ್ಚಿನ ಪ್ರಮಾಣದ ತ್ಯಾಜ್ಯ ವಸ್ತುಗಳು, ಸಂಸ್ಕರಿಸಿದ ಒಳಚರಂಡಿ ನೀರು, ಸತ್ತ ದೇಹಗಳು ಹಾಗೂ ಅನೇಕ ಹಾನಿಕಾರಕ ವಸ್ತುಗಳನ್ನು ನೇರವಾಗಿ ನದಿಗಳಿಗೆ ಎಸೆಯುತ್ತಿದ್ದಾರೆ. ಗಂಗಾ ನದಿಯನ್ನು ರಕ್ಷಿಸಲೆಂದೇ 1985ರಲ್ಲಿ ಗಂಗಾ ಕ್ರಿಯಾ ಯೋಜನೆ ಎಂಬ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು, ಇದು ನದಿಯ ಮಾಲಿನ್ಯ ಮಟ್ಟವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಯಾಕೆ ಈ ಗಂಗಾ ಕ್ರಿಯಾ ಯೋಜನೆಯನ್ನ ರೂಪಿಸಿದ್ರು ಅಂತಂದರೆ, ಆ ಗಂಗಾ ನದಿ ಹೆಚ್ಚು ಮಲಿನ ಆಗ್ತಾ ಇತ್ತು. ಮಲಿನ ಆಗೋದಕ್ಕೆ ಕಾರಣವನ್ನು ನೀವು ನೋಡಿದ್ರಿ, ಅದರಿಂದ ಆ ನೀರನ್ನು ಕುಡಿಯುವಂತಹ ಜನರಿಗೆ ಕಾಯಿಲೆ ಬರ್ತಾ ಇತ್ತು. ಅವರನ್ನು ಪರೀಕ್ಷಿಸಿ ನೋಡಿದಾಗ ಅವರ ಸಣ್ಣ ಕರುಳಿನಲ್ಲಿ ಕೋಲಿಫಾರ್ಮ್ ಅನ್ನೋವಂಥ ಬ್ಯಾಕ್ಟೀರಿಯಾ ಇರ್ತಾ ಇತ್ತು. ಅದನ್ನೆಲ್ಲ ತಡೆಯೋದಕ್ಕೋಸ್ಕರ, ಆ ನೀರು ಕಲುಷಿತ ಆಗದೇ ಇರೋ ಹಾಗೆ ತಡೆಯೋದಕ್ಕೋಸ್ಕರನೇ ಏನು ಮಾಡ್ತು ಸರ್ಕಾರ, ಗಂಗಾ ಕ್ರಿಯಾ ಯೋಜನೆಯನ್ನು ರೂಪಿಸ್ತು. ಆದಾಗ್ಯೂ ಹೆಚ್ಚುತ್ತಿರುವಂತಹ ಜನಸಂಖ್ಯೆ ಮತ್ತು ಕೈಗಾರಿಕೀಕರಣ ಈಗಾಗಲೇ ಈ ಪವಿತ್ರ ನದಿಯನ್ನು ಸರಿಪಡಿಸಲಾಗದಷ್ಟು ಹಾಳುಗೆಡವಿದೆ. ಈಗ ಭಾರತ ಸರ್ಕಾರವು ಗಂಗಾ ನದಿಯನ್ನು ಶುದ್ಧೀಕರಿಸುವ ರಾಷ್ಟ್ರೀಯ ಯೋಜನೆ ಎಂಬ ಹೊಸ ಯೋಜನೆಯೊಂದನ್ನು 2016ರಲ್ಲಿ ಪ್ರಾರಂಭಿಸಿದೆ. ಏನದು ಯೋಜನೆ? ಗಂಗಾ ನದಿಯನ್ನು ಶುದ್ಧೀಕರಿಸುವ ರಾಷ್ಟ್ರೀಯ ಯೋಜನೆ, ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ, NMCG, ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಹೊಸ ಯೋಜನೆಯನ್ನು ರೂಪಿಸಿದೆ. ಗಂಗಾ ನದಿಯ ಹರಿವು ಇರುವ ಉತ್ತರ ಪ್ರದೇಶದ ಕಾನ್ಪುರವು ಹೆಚ್ಚು ಮಲಿನಗೊಂಡ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿ 5,000ಕ್ಕಿಂತ ಅಧಿಕ ಕೈಗಾರಿಕೆಗಳು ಕಂಡುಬರುತ್ತವೆ. ಅವುಗಳೆಂದರೆ ರಸಗೊಬ್ಬರದ ಕಾರ್ಖಾನೆ, ಮಾರ್ಜಕಗಳ ಕಾರ್ಖಾನೆ, ಚರ್ಮದ ಕಾರ್ಖಾನೆ ಮತ್ತು ಬಣ್ಣದ ಕೈಗಾರಿಕೆಗಳು. ಇವೆಲ್ಲ ಕಾರ್ಖಾನೆಗಳು ವಿಷಯುಕ್ತ ರಾಸಾಯನಿಕ ತ್ಯಾಜ್ಯಗಳನ್ನು ನದಿಯ ನೀರಿಗೆ ಹರಿಯಬಿಡ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ನದಿಯಲ್ಲಿ ಜನರು ಸ್ನಾನ ಮಾಡುತ್ತಿರುವುದು, ಬಟ್ಟೆ ತೊಳೆಯುತ್ತಿರುವುದು, ಮಲ ವಿಸರ್ಜಿಸುತ್ತಿರುವುದನ್ನು, ಜೊತೆಗೆ ಕಸ, ಹೂವು, ದೇವಿಯರ ಅಂದರೆ ಅಲ್ಲಿ ದೇವರ ಮೂರ್ತಿಗಳು ಮತ್ತು ಜೈವಿಕ ವಿಘಟನೀಯವಲ್ಲದ ಪಾಲಿಥೀನ್ ಚೀಲಗಳನ್ನು ಎಸೆಯುತ್ತಿರುವುದು ಸಹ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ. ಮಾಲಿನ್ಯದ ಪ್ರಮಾಣ ಮಿತಿಮೀರಿ ಜಲಚರ ಜೀವಿಗಳು ಬದುಕಲಾರವು. ಅಲ್ಲಿ ರಾಸಾಯನಿಕಗಳ ಪ್ರಮಾಣ ಹೆಚ್ಚಾಗ್ತಾ ಹೋದಾಗೆ ಅಲ್ಲಿರ್ತಕ್ಕಂಥ ಜೀವಿಗಳು ಜೀವಂತವಾಗಿ ಉಳಿಯೋದು ಸಾಧ್ಯ ಆಗಲ್ಲ. ಅಲ್ಲದೆ ಮಣ್ಣು ಸಹ ಮಲಿನಗೊಂಡ ಆಮ್ಲೀಯತೆ ಹೆಚ್ಚಾಗಿ ಸಸ್ಯಗಳು ಬೆಳೆಯೋದಿಲ್ಲ. ಕೈಗಾರಿಕೆಗಳಿಂದ ಬಿಡುಗಡೆಯಾಗುವ ರಾಸಾಯನಿಕಗಳೆಂದರೆ ಆರ್ಸೆನಿಕ್, ಸೀಸ ಮತ್ತು ಫ್ಲೂರೈಡ್ಗಳು. ಇವು ಸಸ್ಯ ಮತ್ತು ಪ್ರಾಣಿಗಳ ದೇಹಕ್ಕೆ ವಿಷವನ್ನು ಸೇರಿಸುತ್ತವೆ. ಅತ್ಯಧಿಕ ಪ್ರಮಾಣದಲ್ಲಿ ರಾಸಾಯನಿಕಗಳು ಹೊಲ ಗದ್ದೆಗಳಿಂದ ಕೊಳಗಳಿಗೆ ಸೇರಿ ಶೈವಲಗಳು ಬೆಳವಣಿಗೆಗೆ ಪೋಷಕಗಳಂತೆ ವರ್ತಿಸುತ್ತವೆ. ಇದರಿಂದಾಗಿ ಅವುಗಳಲ್ಲಿನ ಆಕ್ಸಿಜನ್ ಮಟ್ಟ ಕುಸಿಯುತ್ತದೆ ಮತ್ತು ಆಕ್ಸಿಜನ್ ಕೊರತೆಯಿಂದಾಗಿ ಜಲಜೀವಿಗಳು ಸಾಯಬಹುದು. ಸಂಸ್ಕರಿಸಿದ ಚರಂಡಿ ರೊಚ್ಚನ್ನು ನೇರವಾಗಿ ನದಿಗಳಿಗೆ ಹರಿಸಿದಾಗ ಕಾಲರಾ, ಟೈಫಾಯ್ಡ್ ಮತ್ತು ಜಾಂಡಿಸ್ಗಳಂತಹ ಕಾಯಿಲೆ ಉಂಟಾಗುತ್ತದೆ. ಇವಿಷ್ಟು ಏನು ಗಂಗಾ ನದಿ ಮಲಿನ ಆಗೋದಕ್ಕೆ ಕಾರಣಗಳು. ನಂತರ ನಾವು ನೋಡೋದಾದರೆ ಕುಡಿಯುವ ನೀರು, ಕುಡಿಯಲು ಯೋಗ್ಯವಾದ ನೀರನ್ನು ಕುಡಿಯುವ ನೀರು ಅಂತ ಹೇಳಿ ಕರಿತೀವಿ. ಪ್ರಪಂಚದ ಜನಸಂಖ್ಯೆಯಲ್ಲಿ 25% ಜನರಿಗೆ ಶುದ್ಧ ಕುಡಿಯುವ ನೀರು ದೊರಕ್ತಾ ಇಲ್ಲ. ಹಾಗಾದರೆ ಕುಡಿಯೋ ನೀರನ್ನು ಹೇಗೆ ಶುದ್ಧೀಕರಿಸಬೇಕು? ನೀರನ್ನು ಸೋಸುವುದು ಇದು ಭೌತಿಕ ವಿಧಾನ, ನೀರನ್ನು ಕುದಿಸುವುದು ಭೌತಿಕ ವಿಧಾನ. ನಂತರ ಕ್ಲೋರಿನೀಕರಣ ವಿಧಾನ ನೀರನ್ನು ಶುದ್ಧೀಕರಿಸಲು ಬಳಸುವ ಸಾಮಾನ್ಯ ರಾಸಾಯನಿಕ ವಿಧಾನವಾಗಿದೆ. ಇಲ್ಲಿ ಕ್ಲೋರಿನ್ ಮಾತ್ರೆಗಳನ್ನು ಅಥವಾ ಬ್ಲೀಚಿಂಗ್ ಪುಡಿಯನ್ನು ನೀರಿಗೆ ಸೇರಿಸುವುದರಿಂದ ಇದನ್ನು ಮಾಡಲಾಗುತ್ತಿದೆ. ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಹೆಚ್ಚು ಕ್ಲೋರಿನನ್ನು ನಾವು ಬಳಸಬಾರದು. ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನಾವು ಏನು ಮಾಡಬೇಕಾಗತ್ತೆ, ಕ್ಲೋರಿನನ್ನು ಸೇರಿಸಬೇಕಾಗತ್ತೆ. ಹಾಗಾದರೆ ಜಲಮಾಲಿನ್ಯವನ್ನು ಕಡಿಮೆ ಮಾಡಬೇಕು ಅಂತ ಅಂದರೆ ನಾವು ಯಾವ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ?
ಮೊದಲಿಗೆ ಮಲಿನಗೊಂಡಂತಹ ನೀರನ್ನು ನೇರವಾಗಿ ನದಿಗಳಿಗೆ ಮತ್ತು ಸರೋವರಗಳಿಗೆ ಬಿಡಬಾರದು, ಅಂದರೆ ಬಿಡಲು ನಿರ್ಬಂಧಿಸಬೇಕು. ಈಗಾಗಲೇ ಸರ್ಕಾರವೂ ಕೂಡ ನಿಷೇಧಾಜ್ಞೆಯನ್ನು ಜಾರಿಗೆ ತಂದಿದೆ. ಕೈಗಾರಿಕಾ ಘಟಕಗಳಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಆ ಮಲಿನಗೊಂಡಂತಹ ನೀರನ್ನು ಶುದ್ಧೀಕರಿಸಿ ನದಿಗಳಿಗೆ ಹಾಯಿಸಬೇಕು. ಅಷ್ಟೇ ಅಲ್ಲದೇ ಕೈಗಾರಿಕೆಗಳಿಂದ ಹೆಚ್ಚು ಉಷ್ಣಾಂಶ ಇರುವಂತಹ ನೀರನ್ನು ನೇರವಾಗಿ ನದಿಗಳಿಗೆ ಹರಿಯಬಿಡಬಾರದು. ಅದನ್ನು ಸ್ವಲ್ಪ ತಣ್ಣಗೆ ಮಾಡಿ ನಾವೇನು ಮಾಡಬೇಕಾಗುತ್ತೆ, ನೀರನ್ನು ನದಿಗಳಿಗೆ ಬಿಡಬೇಕಾಗುತ್ತೆ. ಎಲ್ಲ ಕೈಗಾರಿಕಾ ವಲಯಗಳಲ್ಲಿ ನೀರಿನ ಸಂಸ್ಕರಣಾ ಸ್ಥಾವರಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು. ಮಿತ ಬಳಕೆ, ಅಂದರೆ ನೀರನ್ನು ನಾವು ಎಷ್ಟು ಬೇಕೋ ಅಷ್ಟು ಮಿತವಾಗಿ ಬಳಸಬೇಕು. ಮರುಬಳಕೆ ಮತ್ತು ಮರುಚಕ್ರೀಕರಣ ನಮ್ಮ ಮಂತ್ರವಾಗಬೇಕು. ಮೂರು ಆರ್, ಮಿತ ಬಳಕೆ, ಮರುಬಳಕೆ ಮತ್ತು ಮರುಚಕ್ರೀಕರಣ ನಮ್ಮೆಲ್ಲರ ಮಂತ್ರವಾಗಿರಬೇಕು. ಸ್ವಚ್ಛತೆಗಾಗಿ ಬಳಸಿದ ನೀರನ್ನು ಇತರ ಗೃಹಕೃತ್ಯಗಳಿಗೂ ನಾವು ಬಳಸಬಹುದು. ಅಂದರೆ ಮನೆಯಲ್ಲಿ ಪಾತ್ರೆ ತೊಳೆದಿರ್ತಕ್ಕಂಥ ನೀರು ಅಥವಾ ಬಟ್ಟೆ ತೊಳೆದಂತಹ ನೀರು, ಅವುಗಳನ್ನು ನಾವು ಸುಮ್ಮನೆ ಚೆಲ್ಲದೇನೆ ಅದನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೆ ಆ ನೀರು ಒದಗುತ್ತೆ. ಉದಾಹರಣೆ, ತರಕಾರಿ ತೊಳೆಯಲು ಬಳಸಿದಂತಹ ನೀರು ನಿಮ್ಮ ಕೈತೋಟಗಳಿಗೆ ಹಾಕಬಹುದು. ಈ ರೀತಿಯಾಗಿ ನಾವು ಜಲಮಾಲಿನ್ಯವನ್ನು ಏನು ಮಾಡಬಹುದು, ಕಡಿಮೆ ಮಾಡಬಹುದು. ಇವಿಷ್ಟೂ ಕೂಡ ನಾವು ಇವತ್ತಿನ ತರಗತಿಯಲ್ಲಿ ಕಲಿತಿರ್ತಕ್ಕಂತಹ ಅಂಶಗಳು. ಮತ್ತೊಮ್ಮೆ ನಾವು ಏನೇನನ್ನು ಕಲ್ತ್ವಿ ಅನ್ನೋವಂಥದ್ದನ್ನು ನೋಡೋದಾದರೆ, ವಾಯುಮಾಲಿನ್ಯ ಅಂದರೆ ಏನು ಅನ್ನೋವಂಥದ್ದನ್ನು ತಿಳ್ಕೊಂಡ್ವಿ. ಅಂದರೆ ಕಲ್ಮಶಗಳಿಂದ ಗಾಳಿ ಮಲಿನಗೊಳ್ಳುವುದು, ಇದು ಜೀವಿಗಳು ಮತ್ತು ಅಜೈವಿಕ ಘಟಕಗಳ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟು ಮಾಡುತ್ತದೆ. ಗಾಳಿ ಮತ್ತು ನೀರಿನ ಮಾಲಿನ್ಯ ಉಂಟು ಮಾಡುವಂತಹ ವಸ್ತುಗಳಿಗೆ ಮಲಿನಕಾರಿಗಳು ಅಂತ ಹೇಳಿ ಕರಿತೀವಿ. ಕಾರ್ಬನ್ ಮಾನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು ಪ್ರಮುಖ ವಾಯುಮಾಲಿನ್ಯಕಾರಕಗಳಾಗಿವೆ. ವಾಯುಮಾಲಿನ್ಯಕಾರಕಗಳು ಯಾವ್ಯಾವುದು? ಕಾರ್ಬನ್ ಮಾನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು. ಹೆಚ್ಚುತ್ತಿರುವ ಕಾರ್ಬನ್ ಡೈಆಕ್ಸೈಡ್ನಂತಹ ಹಸಿರುಮನೆ ಅನಿಲಗಳ ಮಟ್ಟವು ಜಾಗತಿಕ ತಾಪದ ಏರಿಕೆಗೆ ಕಾರಣ ಆಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಹಸಿರುಮನೆ ಅನಿಲಗಳ ಮಟ್ಟ ಹೆಚ್ಚುತ್ತಾ ಇದೆ, ಇದರಿಂದ ಜಾಗತಿಕ ತಾಪದ ಏರಿಕೆಯಾಗ್ತಾ ಇದೆ. ಅಂದರೆ ವಾತಾವರಣದ ಉಷ್ಣಾಂಶ ಏರಿಕೆಯಾಗ್ತಾ ಇದೆ. ಜೀವಕ್ಕೆ ಮಾರಕವಾಗುವ ವಸ್ತುಗಳಿಂದ ನೀರು ಮಲಿನವಾಗೋದನ್ನು ಜಲಮಾಲಿನ್ಯ ಅಂತ ಹೇಳಿ ಕರಿತೀವಿ. ಜಲಮಾಲಿನ್ಯಕ್ಕೆ ಕಾರಣ ಏನಪ್ಪ ಅಂತಂದರೆ ಚರಂಡಿ ನೀರು, ಕೃಷಿಯಲ್ಲಿ ಬಳಸುವಂತಹ ರಾಸಾಯನಿಕಗಳು. ಕೃಷಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಔಷಧಗಳನ್ನು ಸಿಂಪಡಿಸ್ತೀವಿ, ಹಾಗೆ ಗೊಬ್ಬರಗಳನ್ನು ಬಳಸ್ತೀವಿ. ಹಲವಾರು ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಸ್ತಾ ಇದ್ದೀವಿ. ಹಾಗೆ ಕೈಗಾರಿಕಾ ತ್ಯಾಜ್ಯಗಳು, ಇವೆಲ್ಲವೂ ಕೂಡ ಜಲಮಾಲಿನ್ಯಕ್ಕೆ ಕಾರಣಗಳಾಗಿವೆ. ನಂತರ ಶುದ್ಧೀಕರಿಸಲ್ಪಟ್ಟಂತಹ ಮತ್ತು ಕುಡಿಯಲು ಯೋಗ್ಯವಾದ ನೀರನ್ನು ಕುಡಿಯುವ ನೀರು ಅಂತ ಹೇಳಿ ಕರಿತೀವಿ. ನೀರು ಒಂದು ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲವಾಗಿದೆ, ಇದನ್ನು ನಾವು ಸಂರಕ್ಷಿಸೋದನ್ನು ಕಲಿಯಬೇಕು. ಇವಿಷ್ಟೂ ಕೂಡ ಈ ದಿನ ನಾವು ಕಲಿತಂತಹ ಒಂದು ಪಾಠವಾಗಿದೆ. ಈಗ ನಾವು ನೋಡುವಂಥದ್ದಾದರೆ ಗೃಹಪಾಠದ ಸಮಯ. ಎಲ್ಲರೂ ಕೂಡ ಒಂದು ಹೋಮ್ವರ್ಕ್ ಬುಕ್ನಲ್ಲಿ ಪ್ರಶ್ನೆಗಳನ್ನು ಬರ್ಕೊಳ್ಳಿ. ಮೊದಲಿಗೆ, ನೀರು ಕಲುಷಿತಗೊಳ್ಳುವ ವಿಭಿನ್ನ ವಿಧಾನಗಳು ಯಾವುವು? ಇನ್ನೊಮ್ಮೆ ಹೇಳ್ತೀನಿ, ನೀರು ಕಲುಷಿತಗೊಳ್ಳುವ ವಿಭಿನ್ನ ವಿಧಾನಗಳು ಯಾವುವು? ಎರಡನೆಯದು, ವೈಯಕ್ತಿಕ ಮಟ್ಟದಲ್ಲಿ ವಾಯು ಮಾಲಿನ್ಯವನ್ನು ತಗ್ಗಿಸಲು ನೀವು ಹೇಗೆ ಸಹಾಯ ಮಾಡುವಿರಿ? ಮೂರನೇದು, ಸ್ವಚ್ಛ ಪಾರದರ್ಶಕ ನೀರು ಯಾವಾಗಲೂ ಕುಡಿಯಲು ಯೋಗ್ಯವಾಗಿರುತ್ತದೆ? ಅಭಿಪ್ರಾಯ ತಿಳಿಸಿ. ನಂತರ
ಹಸಿರು ಮನೆ ಪರಿಣಾಮವನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ವಿವರಿಸಿ. ಜಾಗತಿಕ ತಾಪಮಾನದ ಏರಿಕೆಯ ಕುರಿತು ನಿಮ್ಮ ತರಗತಿಯಲ್ಲಿ ಮಾತನಾಡಲು ಸಂಕ್ಷಿಪ್ತ ಭಾಷಣವನ್ನು ಸಿದ್ಧಪಡಿಸಿ. ಅಂದರೆ ನಾಳಿನ ತರಗತಿಯಲ್ಲಿ ನೀವು ಯಾವುದ್ರ ಬಗ್ಗೆ ಭಾಷಣ ಮಾಡಬೇಕು? ಜಾಗತಿಕ ತಾಪಮಾನದ ಏರಿಕೆಯ ಕುರಿತು ಭಾಷಣವನ್ನು ಮಾಡಬೇಕು. ನಂತರ ತಾಜ್ಮಹಲ್ನ ಸೌಂದರ್ಯಕ್ಕೆ ಇರುವಂತಹ ಅಪಾಯವನ್ನು ವಿವರಿಸಿ. ಇನ್ನೊಮ್ಮೆ ಹೇಳ್ತೀನಿ, ತಾಜ್ಮಹಲ್ನ ಸೌಂದರ್ಯಕ್ಕೆ ಇರುವ ಅಪಾಯವನ್ನು ವಿವರಿಸಿ. ನಂತರ ಜಲಜೀವಿಗಳ ಬದುಕುಳಿಯುವಿಕೆಯ ಮೇಲೆ ನೀರಿನಲ್ಲಿನ ಪೋಷಕಾಂಶಗಳ ಹೆಚ್ಚಳವು ದುಷ್ಪರಿಣಾಮ ಬೀರುತ್ತದೆ ಏಕೆ? ನಂತರ ಶುದ್ಧ ಗಾಳಿ ಮತ್ತು ಕಲುಷಿತ ಗಾಳಿಯ ನಡುವಣ ವ್ಯತ್ಯಾಸಗಳನ್ನು ವಿವರಿಸಿ. ನಂತರ ಆಮ್ಲ ಮಳೆಗೆ ಕಾರಣವಾಗುವ ಸಂದರ್ಭಗಳನ್ನು ವಿವರಿಸಿ. ಆಮ್ಲ ಮಳೆ ನಮ್ಮ ಮೇಲೆ ಉಂಟು ಮಾಡುವ ಪರಿಣಾಮವನ್ನು ಬರೆಯಿರಿ. ಇವಿಷ್ಟು ಕೂಡ ಗೃಹಪಾಠದಲ್ಲಿ ಬರೆದುಕೊಂಡು ಬರುವಂತಹ ಪ್ರಶ್ನೆಗಳಾಗಿವೆ. ಮುಂದಿನ ತರಗತಿಯಲ್ಲಿ ಎಲ್ಲರೂ ಭಾಷಣಕ್ಕೆ ರೆಡಿಯಾಗಿ ಬರ್ತೀರಾ ಅಲ್ವಾ ಮಕ್ಕಳ? ಧನ್ಯವಾದಗಳು.